ಇನ್ನು ನಾಡಿನ ಧೀಮಂತ ರಾಜಕಾರಣಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಈ ಬಜೆಟ್ ಅಧಿವೇಶನವೇ ಕೊನೆಯ ಅಧಿವೇಶನ ಆಗಲಿದೆ ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಬಿಎಸ್ವೈಗೆ ಈಗಾಗಲೇ ಘೋಷಿಸಿದ್ದಾರೆ ಜೊತೆಗೆ ತಮ್ಮ ಕರ್ಮಭೂಮಿ ಶಿಕಾರಿಪುರವನ್ನು ಪುತ್ರ ವಿಜಯೇಂದ್ರಗೆ ಬಿಟ್ಕೊಟ್ಟಿದ್ದಾರೆ ಐದು ದಶಕಗಳಿಂದ ರಾಜ್ಯ ರಾಜಕಾರಣದ ಪ್ರಮುಖ ಬಿಂದುವಾಗಿರೋ ಬಿಎಸ್ವೈಗೆ ಬಜೆಟ್ ಅಧಿವೇಶನದಲ್ಲಿ ಗೌರವದ ವಿದಾಯ ಸಿಗೋ ಸಾಧ್ಯತೆಗಳಿವೆ ಸರ್ ಇತ್ತೀಚಿನ ದಿನಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಎಷ್ಟು ಈ ಇಳಿ ಇದೆ ಇಲ್ಲಿ ಅವರಿಗೆ ಗೌರವದ ವಿದಾಯಕ್ಕೆ ಎರಡು ಕಾರಣ ಒಂದು ಅವರ ಹಿರಿತನ ಶಾಸನ ಸಭೆಯಲ್ಲಿ ಅವರ ಹಿರಿತನ ಅವ್ರಿಗಿರುವಂತಹ ಜನಪ್ರಿಯತೆ ಇನ್ನೊಂದು ಚುನಾವಣೆ ಕಾಲ ಇದು ಅವರು ರಿಟೈರ್ಡ್ ಆಗುವಂತಹ ಕಾಲ ಚುನಾವಣೆ ಕಾಲ ಹಾಗಾಗಿ ಅದು ಆ ಕಾರಣಕ್ಕೂ ಅವರಿಗೊಂದು ವಿಶೇಷ ಗೌರವದ ವಿದಾಯ ಸಿಗಬಹುದು ಅಂತ ಅದಕ್ಕೆ ಹೊರತಾಗಿಯೂ ಅವರಿಗೆ ಗೌರವದ ವಿದಾಯವನ್ನು ಕಲ್ಪಿಸ್ಕೊಡೋದಕ್ಕೆ ವಿಶೇಷ ಕಾರಣಗಳಿದೆ ಅಂತ ಎಂಬತ್ತು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಬೇಡವಾ ಅನ್ನೋದು ಬೇರೆ ಚರ್ಚೆ ಆದರೆ ಆ ಎಂಬತ್ತು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಇಷ್ಟು ಸಕ್ರಿಯವಾಗಿ ಇರಬಹುದಾ ಅನ್ನೋದು ಹಾಗಾಗಿ ಒಂದು ಎಕ್ಸೆಪ್ಷನ್ ಅನ್ನು ಯಡಿಯೂರಪ್ಪನವರಿಗೆ ನಾವು ಕೊಡಬಹುದು ಅವರು ಸಾವಿರದ ಒಂಬೈನೂರ ನಲವತ್ಮೂರು ಸರ್ಕಾರಿ ದಾಖಲೆಗಳ ಪ್ರಕಾರ ಅವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ಈ ಬಾರಿ ಅವರ ಜನ್ಮದಿನಕ್ಕೆ ಶಿವಮೊಗ್ಗದಲ್ಲಿ ವಿಶೇಷವಾದಂತಹ ಸಂದರ್ಭವನ್ನು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಲ್ಲಿ ವಿಶೇಷವಾಗಿ ವಿಮಾನ ನಿಲ್ದಾಣ ಪ್ರಧಾನಮಂತ್ರಿಯೊಂದ್ರ ಅವರಿಂದಲೇ ಉದ್ಘಾಟನೆ ಆಗ್ತಾ ಇದೆ ಇದು ಒಂದು ಭಾಗ ಅವರ ಸಾಮಾಜಿಕ ಹೋರಾಟ ರೈತ ಹೋರಾಟ ಕಾರ್ಮಿಕ ಪರವಾದಂಥ ಹೋರಾಟ ವೈಚಾರಿಕ ಪಕ್ಷ ಮತ್ತು ಪಕ್ಷದ ಮೂಲ ಸಂಘಟನೆಯ ಸೈದ್ಧಾಂತಿಕವಾದಂಥ ಹೋರಾಟಕ್ಕೆ ಅವರ ಬದ್ಧತೆ ಇವೆಲ್ಲವೂ ಒಂದು ಕಡೆ ಆದರೆ ಅವರು ಏನೂ ಇವತ್ತು ರಾಜಕಾರಣಿಗಳಿಗೆ ನಾವು ಹೇಳಿದ್ವಿ ನಾವು ಇವತ್ತು ಬೆಳಿಗ್ಗೆ ವರದಿ ಮಾಡಿದ್ವಿ ಎಲ್ಲ ಆಕಾಶದಲ್ಲೇ ಹಾರಾಡ್ತಾ ಇದ್ದಾರೆ ಅಂತ ನೆಲದ ಮೇಲೆ ಓಡಾಡುವಂತವರು ಕಡಿಮೆ ಕಡಿಮೆ ಆಗಿದೆ ಆ ಸಂಖ್ಯೆ ಹೆಲಿಕಾಪ್ಟರ್ಲೆ ಎಲ್ಲ ನಾಯಕರು ಓಡಾಡ್ತಾ ಇದ್ದಾರೆ ಅವಶ್ಯಕತೆಗೆ ತಕ್ಕಷ್ಟು ಬೇಡಿಕೆಗೆ ತಕ್ಕಷ್ಟು ಹೆಲಿಕಾಪ್ಟರ್ಗಳು ಸಿಗ್ತಾ ಇಲ್ಲ ಅಂತ ಇದು ಈಗಿನ ಕಾಲ ಆಗಿನ ಕಾಲ ಸೈಕಲ್ ಮೇಲೆ ಸುತ್ತಿ ಪಕ್ಷವನ್ನ ಕಟ್ಟತಕ್ಕಂಥ ಕಾಲ ಅಂತ ಅದನ್ನ ನೀವು ಇವತ್ತು ಹೇಳಿದ್ರೆ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಜನಕ್ಕೆ ಯಾರೋ ಒಬ್ಬರು ಪ್ರತಿಭಟನೆಗೋಸ್ಕರನು ಬಹುಶಃ ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದಕ್ಕೆ ಫೋಟೋ ಅಲ್ಲ ವಿಧಾನಸೌಧ ಮುಂದೆ ಅರ್ಧ ಕಿಲೋಮೀಟರ್ ಮಾತ್ರ ಆ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಕೆಲವು ದಿವಸ ಸೈಕಲ್ ಮೇಲೆ ಬರೋದನ್ನು ನಾವು ಕಾಣ್ತೀವಿ ಬಿ ಜೆ ಪಿನ ಎರಡು ಸ್ಥಾನದಿಂದ ನೂರ ಹತ್ತು ಸ್ಥಾನಕ್ಕೆ ಕರ್ನಾಟಕ ವಿಧಾನಸಭೆ ದೃಷ್ಟಿಯಿಂದ ಹೋಲಿಸಿದರೆ ಪಾರ್ಲಿಮೆಂಟದಲ್ಲಿ ಗರಿಷ್ಠವಾಗಿ ಕಾಂಗ್ರೆಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನವನ್ನು ಗೆದ್ದಂಥ ಇತಿಹಾಸ ಇದೆ ಲೋಕಸಭೆಯಲ್ಲಿ ಆದರೆ ಬಿ ಗರಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನ ಟ್ವೆಂಟಿ ಫೈವ್ ಪ್ಲಸ್ ಒನ್ ಒಂದು ಇಂಡಿಪೆಂಡೆಂಟ್ ಸಪೋರ್ಟ್ ಆದಂಥ ಎಂ ಪಿಯನ್ನು ಸೇರಿಸಿದ್ರೆ ಇದು ಗರಿಷ್ಠವಾಗಿ ಬಿಜೆಪಿ ಕರ್ನಾಟಕದಿಂದ ಪಿ ಕರ್ನಾಟಕದಿಂದ ಪಾರ್ಲಿಮೆಂಟ್ಗೆ ಸದಸ್ಯತ್ವ ಎರಡ್ ಸಾವಿರದ ಏಳರಿಂದ ನವಂಬರ್ ಎರಡ್ ಸಾವಿರದ ಏಳು ನವಂಬರ್ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ಅವರ ದಾಖಲೆಯಲ್ಲಿ ನಾಲ್ಕು ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಬಾರಿ ಮಾತ್ರ ಮೂರುವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದರು ಗರಿಷ್ಠ ಸಮಯ ಉಳಿದ ಬಾರಿ ಅಲ್ಪಾವಧಿಗೆ ಈ ಸರ್ತಿನೇ ಅವರು ಒಂದು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕೂ ಮೊದಲು ಅವರು ಮೂರು ದಿನ ಆರು ದಿನ ಒಂಬತ್ತು ದಿನ ಹೀಗೆ ಅವರ ಹೆಸರಲ್ಲಿ ಒಂಬತ್ತು ನಾಲ್ಕು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಾಖಲೆ ಅವರ ಹೆಸರಲ್ಲಿರೋದು ಅದಕ್ಕೆ ಹೊರತಾಗಿ ಅವ್ರದ್ದೇ ಆದಂಥ ಒಂದಿಷ್ಟು ಸ್ಟಾಂಪಿಂಗ್ ಯೋಜನೆಗಳಿದೆ ಇದು ಯಡಿಯೂರಪ್ಪನವ್ರ ಯೋಜನೆ ಅಂತ ಅದು ಪ್ರಮುಖವಾಗಿ ಶಾಲೆ ಮಕ್ಕಳಿಗೆ ಉಚಿತ ಬೈಸಿಕಲ್ ಕೊಟ್ಟಿದ್ದಿರ್ಬೋದು ಹೆಣ್ಮಕ್ಳ ಹೆಸರಲ್ಲಿ ಐವತ್ತು ಸಾವಿರ ರೂಪಾಯಿ ಇಡುವಂಥ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಇರ್ಬೋದು ಕೃಷಿ ಪಂಪ್ಸೆಟ್ಗಳಿಗೆ ನೀಡುವಂತಹ ಭಾಗ್ಯಜ್ಯೋತಿ ಯೋಜನೆ ಲಾಟ್ರಿ ನಿಷೇಧ ಮಾಡಿತ್ತು ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಲಾಟ್ರಿ ಅನ್ನುವಂಥದ್ದು ಬಡ ಮಧ್ಯಮ ವರ್ಗದ ಕುಟುಂಬಗಳನ್ನ ಕಿತ್ತು ತಿಂತಹ ಸಂದರ್ಭದಲ್ಲಿ ಅದನ್ನ ಅದು ಬಹಳ ಕ್ರಾಂತಿಕಾರಕ ಕ್ರಮ ಅಂತ ಹಾಲು ಉತ್ಪಾದಕರಿಗೆ ಉತ್ಪಾದನೆ ಮಾಡುವಂತ ರೈತರಿಗೆ ಸಹಾಯಧನ ಆರಂಭ ಮಾಡಿದ್ದು ಎರಡು ರೂಪಾಯಿಂದ ಆರಂಭ ಮಾಡಿ ಈಗ ಐದು ಆರು ರೂಪಾಯಿವರೆಗೆ ಅದು ಬಂದಿದೆ ರೈತರ ಅಕೌಂಟ್ಗೆ ಇವತ್ತು ನೀವು ಡಿ ಬಿ ಟಿ ಸೆಂಟ್ರಲ್ ಗೌರ್ಮೆಂಟ್ ಹತ್ತು ಸಾವಿರ ರೂಪಾಯಿ ಅನ್ನೋ ಅದೆಷ್ಟು ಪ್ರತಿ ವರ್ಷ ಮಾಡ್ತಾ ಇದೆಯಲ್ಲ ಅದನ್ನು ಭಾಳ ಮೊದಲೇ ಕರ್ನಾಟಕದಲ್ಲಿ ರೈತರ ಅಕೌಂಟಿಗೆ ನೇರ ವರ್ಗಾವಣೆ ಮಾಡುವಂತಹ ಕ್ರಮವನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡು ಬಂದಿದ್ರು ಅಂತ ಅದು ಈ ರೀತಿ ಅನೇಕ ಸರ್ಕಾರದಲ್ಲಿ ಈ ಆಡಳಿತ ಜಾರಿ ಮಾಡಿದ್ದು ಕೊರೋನಾ ಸಂದರ್ಭದಲ್ಲಿ ಬಹುಶಃ ಅವರ ಅಧಿಕಾರ ಅವಧಿಯಲ್ಲಿ ಅತ್ಯಂತ ಕ್ಲಿಷ್ಟವಾದಂಥ ಸಂದರ್ಭ ಅಂತಂದರೆ ಕೊರೋನಾ ನಿರ್ವಹಿಸಿದ್ದು ಕರ್ನಾಟಕದಲ್ಲಿ ಕೊರೋನಾದ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಂಡಿದ್ದು ಕೂಡ ಕರ್ನಾಟಕ ಮೊದಲು ಹೆಜ್ಜೆಯನ್ನು ಇಟ್ಟಿರೋದು ಹಾಗೆಯೇ ಜನಸಾಮಾನ್ಯರ ಜೀವನ ಜನಜೀವನ ಸಾಮಾನ್ಯ ಸಹಜತೆಗೆ ಬರಬೇಕು ಅಂತ ಇಡೀ ದೇಶದಲ್ಲಿ ಲಾಕ್ಡೌನ್ ಆಗಿದ್ದಾಗ ಬಹಳ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಅನ್ನು ಓಪನ್ ಮಾಡಿದ್ದು ಕೂಡ ಕರ್ನಾಟಕದಲ್ಲೇ ಕರ್ನಾಟಕ ಸರ್ಕಾರನೇ ಅದು ಯಡಿಯೂರಪ್ಪನವ್ರ ಕಾಲದಲ್ಲಾಗಿದೆ ವಿಧವೆಯರಿಗೆ ಪಿಂಚಣಿ ಮಾಸಾಶನ ಪ್ರತಿ ತಿಂಗಳು ಕೊಡುವಂತೆ ಮಾಡಿದ್ದು ಇದೆಲ್ಲವೂ ಕೂಡ ಈ ಹಿಂದೆ ಇತ್ತು ನಂಬಿಕೆ ವಾಸೆ ಇತ್ತು ಅದನ್ನು ಆ ಮೊತ್ತವನ್ನು ಹಿಗ್ಗಿಸಿದ್ದು ಇಂಥ ಅನೇಕ ಯೋಜನೆಗಳಿದೆ ಇದಕ್ಕೆ ಬಿಟ್ಟು ನಾನು ಹೇಳೋದಾದರೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿಗೆ ಯಾಕೆ ಜನಪ್ರಿಯತೆ ಬರುತ್ತೆ ಅಂತ ಇವತ್ತವರಿಗೆ ಎಂಬತ್ತು ವರ್ಷ ಅಧಿಕಾರ ಇಲ್ಲ ಈಗಲೂ ಬಿ ಜೆ ಪಿ ಕೊನೆಗೆ ಅವರು ಅಧಿಕಾರಕ್ಕೆ ಇಳಿಸಿದ ನಂತರವೂ ಮತ್ತೆ ವಾಪಸ್ ಅವರ ಹೆಸರಲ್ಲೇ ಚುನಾವಣೆಗೆ ಮತ ಕೇಳ್ತಕ್ಕಂಥ ಹೋಗಬೇಕಾದಂಥ ವ್ಯವಸ್ಥೆ ಇದೆ ಯಾಕೆ ಅಂತ ನೀವು ಈ ತರದ ವ್ಯಕ್ತಿತ್ವನ ನೀವು ಕೆಲವೇ ಕೆಲವು ಜನ ಇದ್ದಾರೆ ರಾಜ್ಯದಲ್ಲಿ ಈಗ ದೇವೇಗೌಡರ ಆರೋಗ್ಯ ಬಹಳ ಕ್ಷೀಣ ಆಗಿದೆ ಅವರು ಸಕ್ರಿಯವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕಾರಣ ಮಾಡುದು ಅಂತ ರಾಜಕಾರಣ ಮಾಡುದು ಅಂದ್ರೆ ಏನೋ ತಂತ್ರಗಾರಿಕೆ ಮೆರೆಯೋದು ಅಂತ ಜನರ ಜೊತೆ ಬೆರೆಯೋದು ಅಂತ ಅದಕ್ಕೆ ಇನ್ನೊಬ್ಬ ನಂತರದ ತಲೆಮಾರಿನ ವ್ಯಕ್ತಿ ಯಾರಾದರೂ ಇದ್ದರೆ ಅವರಿಗೆ ತೊಂಬತ್ತು ವರ್ಷ ಆಗಿದೆ ದೇವೇಗೌಡರಿಗೆ ಇವರಿಗೆ ಎಂಬತ್ತು ವರ್ಷ ಇದೆ ಹತ್ತು ವರ್ಷ ಮಾತ್ರ ಅವರಿಬ್ಬರ ವಯಸ್ಸಿನಲ್ಲಿ ಡಿಫ್ರೆನ್ಸ್ ಇರೋದು ಆದರೆ ಅವರ ನಡವಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ಭಿನ್ನತೆ ಇಲ್ಲ ಅಂತ ನೀವು ಯಡಿಯೂರಪ್ಪನವ್ರನ್ನ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಅದೇ ಲವಲವಿಕೆಯಿಂದ ನಿಮ್ಮನ್ನು ಅಡ್ರೆಸ್ ಮಾಡುವಂತ ಕರೆದು ಕುಳಿತು ಕೇಳುವಂತ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಯಾವಾಗಲೂ ನಾವು ಕೇಳಿಸ್ಕೊಂಡ್ಬಿಟ್ರೆ ಸಾರ್ವಜನಿಕರ ಅಹವಾಲನ್ನ ಕೇಳಿಸ್ಕೊಂಡ್ರೆ ಅದು ಅರ್ಧ ಪರಿಹಾರ ಆದಾಗೆ ಅಂತ ಅವ್ರು ನಿರೀಕ್ಷೆಯಿಂದ ಬರ್ತಾರೆ ನನ್ನ ನಾಯಕ ನನ್ನ ಶಾಸಕ ಮಂತ್ರಿ ನಾನು ಹೇಳೋದನ್ನ ಕೇಳಿಸ್ಕೊಳ್ತೇನೆ ಅಂತ ಇವರಿಗೆ ಆ ಕೇಳಿಸ್ಕೊಳ್ಳುವಂತ ಗುಣ ಇತ್ತು ಅಂತ ವಾಜಪೇಯಿ ಅವರು ಹೇಳ್ತಾರೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಔಷಧ ಕೊಡೋದು ಫಿಫ್ಟಿ ಪರ್ಸೆಂಟ್ ಗುಣ ಆಗೋದು ಆದರೆ ಡಾಕ್ಟರ್ ನಿಮ್ಮನ್ನ ಮೈದಡವಿ ಮಾತಾಡಿಸಿ ಪ್ರೀತಿಯಿಂದ ನಿಮ್ಮನ್ನು ಆರೈಕೆ ಮಾಡ್ತಾರಲ್ಲ ಅದರಿಂದ ಅವನಿಗೆ ಅರ್ಧ ಸಮಾಧಾನ ಆಗಿ ಅವ ನಾನು ಗುಣ ಆಯಿತಪ್ಪ ಕಾಯಿಲೆ ಅಂತ ಆ ರೀತಿಯಾದಂಥ ನಡವಳಿಕೆ ನಮ್ಮಲ್ಲಿ ರಾಜಕಾರಣಿಗಳಿಗೆ ಬೇಕು ಅಂತ ಇವತ್ತು ಪ್ರತಿಯೊಬ್ಬ ಶಾಸಕ ಆಗಬೇಕು ಅನ್ನೋನು ಸಂಸದ ಆಗಬೇಕು ಅಂತ ಅಂದ್ಕೊಳ್ಳೋನು ಮಂತ್ರಿ ಆಗೋನು ಯೋಚನೆ ಮಾಡಬೇಕು ಇದು ಸಾರ್ವಜನಿಕ ಸೇವೆಗೆ ಇರ್ತಕ್ಕಂಥದ್ದು ನನ್ನ ಸುಖ ಲೋಲೋಪತೆಗೋಸ್ಕರ ಬಳಸ್ಕೊಳ್ಳೋದಕ್ಕೆ ಇರೋದಲ್ಲ ಅಂತ ನಾನು ಇಪ್ಪತ್ನಾಲ್ಕು ಗಂಟೆ ಅಹ್ವಾಲನ್ನ ಕೇಳಿಸ್ಕೊಳ್ಳೋದಕ್ಕೆ ಜನಕ್ಕೆ ಸ್ಪಂದನೆ ಮಾಡೋದಕ್ಕೆ ತಯಾರಿದ್ರೆ ಮಾತ್ರ ಆ ಆ ಕ್ಷೇತ್ರಕ್ಕೆ ಬರಬೇಕು ಅಂತ ಹಾಗಾಗಿ ಅವರಿಗೆ ಆ ಜನಪ್ರಿಯತೆ ಬಂದಿರೋದು ಇವತ್ತು ಮೋದಿಯವರಿಗೆ ಯಾಕೆ ಜನಪ್ರಿಯತೆ ಅಂತಂದರೆ ಬೇರೆಲ್ಲ ಅವರಿಗೆ ವಿರೋಧ ಮಾಡಬಹುದು ವೈಚಾರಿಕವಾಗಿ ನೀವು ವಿರೋಧ ಮಾಡ್ಬೋದು ಅವರ ಕಾರ್ಯಶೈಲಿಗೆ ನೀವು ವಿರೋಧ ಮಾಡ್ಬೋದು ಆದರೆ ಆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರು ಆ ಲವಲವಿಕೆ ಎಲ್ಲಿಂದ ಬರುತ್ತೆ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಒಂದು ದಿನಕ್ಕೆ ಸಾವಿರಾರು ಕಿಲೋಮೀಟ್ರ್ ಪ್ರವಾಸ ಮಾಡಿ ನಾಲ್ಕೈದಾರು ಸಭೆಗಳಲ್ಲಿ ಅದೇ ಎನರ್ಜಿಯಲ್ಲಿ ಮಾತಾಡೋದಕ್ಕೆ ನಿಮಗೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷದಲ್ಲಿ ಯಾಕೆ ಬರುತ್ತೆ ಅಂದರೆ ನಿಮಗೆ ಆ ಸಾರ್ವತ್ರಿಕ ಕಮಿಟ್ಮೆಂಟ್ ಇದ್ದಾಗ ಬರುತ್ತೆ ಅಂತ ಈ ಸ್ಥಾನ ಈ ಜೀವನದಲ್ಲಿ ನನಗೆ ಇನ್ಯಾವುದೋ ಸುಖ ಇಲ್ಲ ಅಂತ ನಾನು ಜನರ ಜೊತೆ ಇರೋದು ಜನರ ಸುಖ ದುಃಖಕ್ಕೆ ನಾನು ಆಲಿಸೋದು ಅದ್ರ ಬಿಟ್ಟರೆ ನನ್ನ ಜೀವನದಲ್ಲಿ ಇನ್ಯಾವುದೇ ಸುಖ ಸಂಪತ್ತು ಯಾವುದೂ ಇಲ್ಲ ಅಂತ ಸೊ ಆ ರೀತಿ ವ್ಯಕ್ತಿಗಳು ಅಪರೂಪ ಅಂತ ಆ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಇದೊಂದು ವಿಶೇಷವಾದಂತಹ ಸಂದರ್ಭ ನಾಳೆಯಿಂದ ಆರಂಭವಾಗುವಂತಹ ಅಧಿವೇಶನ ಇದು ಅವರ ಈಗಾಗಲೇ ಅವರ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿರೋದ್ರಾ ಇದು ಅವರ ಕೊನೆಯ ಅಧಿವೇಶನ ಆಗತ್ತೆ ಅಂತ ಆ ಹಿನ್ನೆಲೆಯಲ್ಲಿ ನಾವಿಷ್ಟೆಲ್ಲ ಹೇಳ್ಬೇಕಾಗ್ಬಂತ ವಿಸ್ತಾರ ನ್ಯೂಸ್ ನಿಖರ ಜನಪರ